ಸಿಲ್ವರ್ ಗಿಡ ಯಾವುದೇ ಕಾರಣಕ್ಕೂ ನೆರಳಿನ ಮರ ಅಲ್ಲ, ಅದು ಅದು ಕ್ಯಾಶ್ ಟ್ರೀ ಅಂತ ಹೇಳ್ತೀವಿ ನಾವು ಅದಕ್ಕೆ. ಅದು ನೆರಳು ಕೊಡುವಂಥ ಸ್ಥಿತಿ ಅಲ್ಲ, ಯಾಕೆಂದರೆ ಅದು ನೆರಳಿನ ರಚನೆಯೇ, ಗಿಡದ ರಚನೆಯೇ ಅದೇ ಥರ ಇದೆ. ಬಿದ್ದ ಸಿಲ್ವರ್ ಗಿಡ ಎಲೆಗಳು ಸಹ ಅದಷ್ಟು ಬೇಗ ಕೊಳೆಯೋದಿಲ್ಲ. ವಾತಾವರಣದಲ್ಲಿ ನೈಟ್ರೋಜನ್ನ ಬೇರಲ್ಲಿ ಫಿಕ್ಸ್ ಮಾಡೋದ್ರಿಂದ ನೆರಳಿನ ನೆಲದಲ್ಲಿರುವ ಸಾರವನ್ನು ಜಾಸ್ತಿ ಮಾಡ್ತದೆ. ನಾನು ಡಾಕ್ಟರ್ ಸೀತಾರಾಮ್ ಅಂತೇಳಿ ಈ ಕಾಫಿ ಸಂಶೋಧನಾ ಕೇಂದ್ರದಲ್ಲಿ ಸುಮಾರು 30 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾನು ಕಾಫಿ ಸಂಶೋಧನಾ ಕೇಂದ್ರದ ಕಾಫಿ ಸಂಶೋಧನೆಯಲ್ಲಿ ಕೀಟಶಾಸ್ತ್ರದ ಬಗ್ಗೆ, ಕೀಟಗಳ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಎಂಟಮಾಲಜಿಸ್ಟ್ ಆಗಿ. ಆದರೆ ಇವತ್ತಿನ ದಿನದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಕೆಲವೊಂದು ಜಾಗಗಳಲ್ಲಿ ಸಿಲ್ವರ್ ಗಿಡ ಬೆಳೆಸುವ ಒಂದು ಪದ್ಧತಿ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನಾವು ಈಗ 1 ಎಕರೆ ಜಾಗದಲ್ಲಿ 40 ಮರ ಬೆಳೆಸಿ, ಕಾಡು ಮರ ಬೆಳೆಸಿ ಅಂತ ನಾನು ಹೇಳಿದಿರುವ ಆ 40 ಮರನೂ ಸಿಲ್ವರ್ ಗಿಡನೇ ಬೆಳೆಸಿದರೆ ಆವಾಗ ಆ ನೆರಳು ಮರ, ಸಿಲ್ವರ್ ಗಿಡ ಯಾವುದೇ ಕಾರಣಕ್ಕೂ ನೆರಳಿನ ಮರ ಅಲ್ಲ, ಅದು ಅದು ಕ್ಯಾಶ್ ಟ್ರೀ ಅಂತ ಹೇಳ್ತೀವಿ ನಾವು ಅದಕ್ಕೆ. ಅದು ನೆರಳು ಕೊಡುವಂಥ ಸ್ಥಿತಿ ಅಲ್ಲ, ಯಾಕೆಂದರೆ ಅದು ನೆರಳಿನ ರಚನೆಯೇ, ಗಿಡದ ರಚನೆಯೇ ಅದೇ ಥರ ಇದೆ, ಬೇರೆ ಥರ ಇದೆ. ಈಗ ನಮ್ಮ ಕಾಡು ಮರಗಳ ರಚನೆಯ ರೀತಿ ಅಲ್ಲ ಅದು. ಹಾಗಾಗಿ ಅದು ನಮಗೆ ಸಾಕಷ್ಟು ಪ್ರಮಾಣದ ನೆರಳು ಕೊಡೋದಿಲ್ಲ. ಮೊದಲು ನಾವು ಯೋಚನೆ ಮಾಡೋಣ, ಸಿಲ್ವರ್ ಗಿಡದ ರಚನೆ ಹೇಗಿದೆ ನೋಡ್ಕೊಳ್ಳೋಣ. ಅದು ಯಾವತ್ತೂ ನಮ್ಮ ಕೊಡೆ ರೀತಿಯಲ್ಲಿ ಅಡ್ಡಡ್ಡ ಹಾಡೋದಿಲ್ಲ, ಅದು ಕೋನಿಕಲ್ ಟೈಪ್ ಬರ್ತದೆ. ಆ ಟೈಪಲ್ಲಿ ಬಂದರೆ ಅದು ನೆರಳು ನೆರಳಾಗಿರೋದಿಲ್ಲ. ಅದರ ಎಲೆಯಲ್ಲೂ ಸಹ, ರಚನೆಯಲ್ಲೂ ಸಹ ಅದು ನೆರಳನ್ನು ಕೊಡುವ ಅಗಲವಾದ ರಚನೆ ಇಲ್ಲ ಅದಕ್ಕೆ. ಅದೆಲ್ಲವೂ ಚೂಪ್ ಚೂಪ್ ಅಂತ ಒಂದು ಇದೆ, ರಚನೆ ಇದೆ. ಅದು ಯಾವತ್ತೂ ನಮಗೆ ಸರಿಯಾದ ರೀತಿಯಲ್ಲಿ ನೆರಳನ್ನು ಕೊಡೋದಿಲ್ಲ. ಆಮೇಲೆ ಅದು ಬಿದ್ದಿರುವ ಅದು ಅದು ಅದರ ಆಯುಷ್ಯ ಬೀಳ್ತದಲ್ಲ, ಅದು ಬಿದ್ದ ಸಿಲ್ವರ್ ಗಿಡ ಎಲೆಗಳು ಸಹ ಅದಷ್ಟು ಬೇಗ ಕೊಳೆಯೋದಿಲ್ಲ. ಇದು ಒಂದು ಕಾರಣ. ಎರಡನೇದಾಗಿ, ಇದು ಕೋನಿಕಲ್ ಶೇಪ್ ಇರೋದ್ರಿಂದ ನಮ್ಮ ಬೋರರಿಂದ ರಕ್ಷಣೆ ಮಾಡೋದಕ್ಕೆ ಇದು ಯಾವುದೇ ರೀತಿ ಸಹಕಾರಿ ಆಗೋದಿಲ್ಲ. ಆದರೆ ಒಂದೇ ಒಂದು ಇದರಿಂದ ಉಪಯೋಗ ಅಂತ ಹೇಳಿದರೆ, ಇದಕ್ಕೆ ಕರಿ ಕಾಳು ಮೆಣಸನ್ನು ಬಳ್ಳಿ ಹಬ್ಬಿಸಿ ಬೇಗ ಬೆಳೆನ ಬೆಳಿಬೋದು. ಮತ್ತು ಇದು ಬೇಗ ಬೆಳೆಯೋದ್ರಿಂದ ನಮಗೆ ಬೇಗ ಕ್ರಾಪು ಸಿಗ್ತದೆ, ಕ್ಯಾಶು ಸಿಗ್ತದೆ. ಅದಕ್ಕೋಸ್ಕರ ನಾವು ಈಗ ಕಾಫಿ ಬೆಳೆಗಾರರೆಲ್ಲ ಇದನ್ನು ಡಿಪೆಂಡ್ ಆಗಿದ್ದಾರೆ. ಹಾಗಾಗಿ ಇದನ್ನು ಬಿಟ್ಟು ಬದುಕಕ್ಕೂ ಕಾಫಿ ಬೆಳೆಗೆ ಆಗೋದಿಲ್ಲ, ಸದ್ಯಕ್ಕೆ ಆಗೋದಿಲ್ಲ. ಅದಕ್ಕೆ ಬೇರೆ ಯಾವುದಾದ್ರು ಆಲ್ಟರ್ನೇಟ್ ಹುಡುಕ್ಲೇಬೇಕಾಗುತ್ತೆ ನಾವು. ಈ ನಿಟ್ಟಿನಲ್ಲಿ ನಾವು ಹೇಳೋದಾದರೆ, ಆಲ್ಟರ್ನೇಟಿವ್ ಗಿಡ ಬೇಕು, ನೆರಳಿನ ಮರ ಬೇಕು ಅಂತ ಹೇಳಿದರೆ, ಹೆಬ್ಬೇವು ಅಂತಿದೆ. ಆ ಹೆಬ್ಬೇವಿನ ಗಿಡವನ್ನು ಬೆಳೆಸ್ಬೋದು. ಅದು ಸಹ ಈ ಸಿಲ್ವರ್ ಗಿಡದ ತನಕ ಬೇಗನೆ ಬೆಳೀತದೆ. 5 ವರ್ಷದೊಳಗೆ ಸುಮಾರು ಒಂದು 10-15 ಅಡಿ ಎತ್ತರದಲ್ಲಿ ಬೆಳೀತದೆ. ಅದಕ್ಕೆ ಪೆಪ್ಪರನ್ನು, ಅಂದರೆ ಕಾಳು ಮೆಣಸಿನ ಗಿಡವನ್ನು ನಾವು ಹಬ್ಬಿಸ್ಬೋದು, ಸಾಕಷ್ಟು ಪ್ರಮಾಣವನ್ನು ಉಪಯೋಗಿಸ್ಬೋದು. ಆದರೆ ಹೆಬ್ಬೇವಿನ ಗಿಡ ಉಪಯೋಗಿಸಿರೋದು ಭಾಳ ಕಮ್ಮಿನೇ ನಮ್ಮಲ್ಲಿ. ಕೆಲವೇ ಕೆಲವು ಗಿಡ ಪ್ಲಾಂಟರ್ಸ್ ಇರ್ಬೋದು, ಬೆಳೆಗಾರರು ಯೂಸ್ ಮಾಡಿದ್ದಾರೆ ಇಲ್ಲ ಅಂತಲ್ಲ. ಅದಲ್ಲದೆ ಇನ್ನೊಂದು ಗಿಡ ಅಂತ ಹೇಳಿದರೆ ಸೆಟೆನಿಯಂ ಮಹಾಗನಿ. ಇದನ್ನು ನೀವು ಮಧ್ಯ ತೋಟದಲ್ಲಿ ಹಾಕ್ತಾಯಿದ್ರು ಬೇಲಿಯ ಬದಿಯಲ್ಲಿ ಈ ಗಿಡಗಳನ್ನ ಬೆಳೆದು ನಾವು ಅದಕ್ಕೆ ಪೆಪ್ಪರ್ ಬಳಸ್ಬೋದು. ಹಾಗಾಗಿ ಇದನ್ನು ನಮಗೆ ಟಿಂಬರೂ ಆಗುತ್ತೆ, ಸೆಟೆನಿಯಂ ಮಹಾಗನಿಯಿಂದ ನೆರಳು ಆಗುತ್ತೆ, ಪೆಪ್ಪರ್ ಅಂದರೆ ಕಾಳು ಮೆಣಸು ಬೆಳೆಯೋದಕ್ಕೂ ಆಗುತ್ತೆ. ಈ ಮೂರು, ಸೆಟೆನಿಯಂ ಮಹಾಗನಿ, ಹೆಬ್ಬೇವು ಮತ್ತು ಇವೆರಡು ಗಿಡದ ಸಾಕಷ್ಟು ಪ್ರಮಾಣದ ನಾವು ಬೆಳೆಸಿದರೆ ಆಲ್ಟರ್ನೇಟ್ ಸಿಲ್ವರ್ ಓಕಿಗೆ ಆಲ್ಟರ್ನೇಟ್ ಆಗ್ಬೋದೇನಾ ಅಂತ ಹೇಳುವಂಥ ಮನಸ್ಸು ನಮ್ಮದು. ನಮ್ಮಲ್ಲಿ ಮಣ್ಣಲ್ಲಿ ಸಿಲ್ವರ್ ಓಕ್ ಎಲೆಗಳು ಸಾಕಷ್ಟು ದಿನಗಳ ಕಾಲ ಕಳೀತಾವೆ, ಅಂದರೆ ಡಿಕಂಪೋಸ್ ಆಗದೇ ಅಲ್ಲೇ ಇದ್ದು ಕಳೀತಾವೆ, ಅದು ಬೇಗ ಡಿಕಂಪೋಸ್ ಆಗೋದಿಲ್ಲ. ಅದೇ ನೀವು ಹಾಲುವಣದ ಎಲೆ ತಗೊಳ್ಳಿ, ಅದು ಒಂದು ಜಾಗದ ಮೇಲೆ ಬಿದ್ದರೆ ಅದು ಸ್ವಲ್ಪ ತೇವಾಂಶ ಇದ್ದರೆ ಕೇವಲ 5-10 ದಿನದೊಳಗೆ ಆ ಎಲೆಯ ಹಸಿರು ಭಾಗ ಹೋಗಿ ಒಣಗಿ ಅದು ಎಲೆ 15-20 ದಿವಸದೊಳಗೆ ಮಣ್ಣಿಗೆ ಸೇರಿ ಆಗಿರ್ತದೆ. ಅಷ್ಟು ಬೇಗ ನಿಮ್ಮ ಕಾಫಿ ಇದು ಸಿಲ್ವರ್ ಓಕ್ ಗಿಡದ ಎಲೆಗಳು ಮಣ್ಣಿಗೆ ಸೇರೋದಿಲ್ಲ, ಮಣ್ಣೊಳಗೆ ಸೇರ್ಕೊಂಡು ಹೋಗೋದಿಲ್ಲ, ಅದು ಸಪ್ರೇಟಾಗಿ ಉಳಿದಿರ್ತದೆ. ಇನ್ನೊಂದು ನಮಗೆ ಸಮಸ್ಯೆ ಅಂತ ಹೇಳಿದರೆ, ಗಿಡದ ಎಲೆ ಗಿಡದ ಮೇಲೆ ಅಕಸ್ಮಾತ್ ಸಿಲ್ವರ್ ಗಿಡ ಉಳಿದ್ರೆ ಅದಕ್ಕೆ ಬೇರೆ ಫಂಗಸ್ ಬಂದು ಅಲ್ಲೆಲ್ಲ ಕೊಳೆ ರೋಗ ಬರೋದಕ್ಕೆ ಕಾರಣ ಆಗ್ತವೆ ಕೆಲವೊಂದು ಸರಿ. ಆ ರೀತಿ ನಮ್ಮ ಇಷ್ಟೆಲ್ಲ ನೆರಳಿನ ಮರ ಇದ್ದರೂ ಆ ಥರ ಕೊಳೆ ಬಂದಿರೋದು ಭಾಳ ಕಮ್ಮಿ. ಅದು ಸಿಲ್ವರ್ ಓಕ್ ಇದ್ದರೆ ಆ ಕೊಳೆ ಬಂದಿರೋ ಉದಾಹರಣೆಗಳು ಸಾಕಷ್ಟು ಪ್ರಮಾಣದಲ್ಲಿ ಇದ್ದಾವೆ, ನಮಗೆ ಗಮನಕ್ಕೆ ಬಂದಿದ್ದಾವೆ. ನಮ್ಮ ಪ್ರಕಾರ ಏನು ಹೇಳ್ತೀವಿ ಅಂತ ಹೇಳಿದರೆ, ಮೇಲೆ ಹಂತದ ಮರಗಳು ಅಂತ ಹೇಳ್ತಾರೆ, ಎತ್ತರದ ಹಂತದ ನೆರಳು 40 ಗಿಡ ಇರಲಿ, ಅದಕ್ಕಿಂತ ಜಾಸ್ತಿ ಬೇಡ. ಅದರೊಳಗೆ ಒಂದು 5-10 ಗಿಡ ಸಿಲ್ವರ್ ಓಕ್ ಬೆಳೆ, ಯಾಕೆ ನಮ್ಮ ಜೇಬು ಭರ್ತಿ ಆಗಬೇಕು, ಭರ್ತಿ ಆಗೋದು ಬೇಡ ಅಂತಿಲ್ಲ. ಹಾಗೆಯೇ ಅವನು ಈ ನಾಟದ ಮರ ಅಂತ ಹೇಳ್ತೀವಿ ನಾವು, ಈ ಬೀಟೆ, ತೇಗ,
ಇದು ಸಹ ಒಂದು ಐದರಿಂದ ಹತ್ತರೊಳಗೆ ಅದಿರಲಿ. ಅಲ್ಲಿಗೆ ಇಪ್ಪತ್ತಾಯಿತು. ಮತ್ತೆ ಬಿಡಿದ ಮರನ ನಾವು ಈ ಜೀವ ವೈವಿಧ್ಯತೆ ಉಳಿಸುವಂಥ ಮರಗಳೇನು ಈ ಅತ್ತಿ ಮೂಲದ ಏನು ಹೇಳ್ತೀವಿ, ಅತ್ತಿ ವಂಶದ್ದು ಬೇರೆ ಬೇರೆ ಹೇಳ್ತೀವಿ ನಾವು ಅತ್ತಿ, ಅದಕ್ಕೆ ಬೇರೆ ಬೇರೆ ಇದೆ ಬಲಿಕೆ ಬಸರಿ ಅಂತೆಲ್ಲ ಹೇಳ್ತೀವಲ್ಲ ನಾವು, ಈ ರೀತಿ ಮರಗಳನ್ನು ಒಂದು 15 ಬೆಳೆಸಿ. ಇನ್ನು 5 ಮರಗಳು ಏನಿದ್ದಾವೆ ಅದನ್ನು ನಮಗೆ ಜೇಬು ತುಂಬ ಮರಗಳನ್ನು ಬೆಳೆಸೋಣ. ಅದು ಆಗ್ಬೋದು ಸಿಲ್ವರ್ ಓಕ್ ಆಗ್ಬೋದು, ಅಥವಾ ನಮ್ಮ ಈ ಪೆಪ್ಪರ್ ಅಂತ ಹೇಳ್ತೀವಲ್ಲ ನಾವು ಕಾಳು ಮೆಣಸಿನ ಹಬ್ಬಸಕ್ಕೆ, ಅಥವಾ ನಮ್ಮದು ಮಹಾಗನಿ ಆಗ್ಬೋದು. ಈ ಥರ ಮರಗಳನ್ನು ಸಿಲ್ವರ್ ಓಕ್ ನೆಟ್ಟು ಬೇಗ ಬೆಳೆಯುವಂಥ ಮರಗಳನ್ನ ನೆಟ್ಟು, ಇವನ್ನ ಹೆಬ್ಬಾವು ಆಗ್ಬೋದು ಅದು ಸಹ ಬೇಗ ಬೆಳೆಯುತ್ತೆ. ಇವನ್ನೆಲ್ಲ ನೆಟ್ಟು ನಾವು ಅದಕ್ಕೆ ಕರಿ ಕಾಳು ಮೆಣಸನ್ನು ಹಬ್ಬಿಸಿ ಸ್ವಲ್ಪ ಜೇಬನ್ನು ಭರ್ತಿ ಮಾಡ್ಕೋಣ. ಯಾಕೆಂದರೆ ನಾವು ಪ್ರಕೃತಿಗೆ ಒಂದೇ ಉಳಿಸ್ಬೇಕು ಅಂತ ನಮ್ಮ ಈ ಉದ್ದೇಶ ಮುಖ್ಯ ಉದ್ದೇಶ ಇದ್ದರೂ ಆದರೂ ನಾವು ಬದುಕಬೇಕು, ನಾವು ಭಿಕಾರಿಗಳಾಗಬೇಕಾದ ಪರಿಸ್ಥಿತಿ ಆಗಬಾರ್ದು. ಅದಕ್ಕೋಸ್ಕರ ಎಲ್ಲ ಹಂತದಲ್ಲೂ ನಾವು ಸದೃಢ ಎಕಾನಮಿ ಕಟ್ಟಬೇಕು, ನಾವು ಜೇಬು ಅಷ್ಟು ಭರ್ತಿ ಆಗಬೇಕು ನಮಗೆ. ಈ ನಿಟ್ಟಿನಲ್ಲಿ ನಾವು ಆ ಥರ ಒಂದು 15 ಈ ಥರ ಡಿವೈಡ್ ಮಾಡ್ಕೊಳ್ಳೋಣ. 40 ಮರ ಇದರಲ್ಲಿ ಬೇರೆ ಎಲ್ಲವನ್ನೂ ಲಿಮಿಟ್ ಮಾಡೋಣ. ಯಾವುದೇ ಕಾರಣಕ್ಕೂ ಹಾಲ್ವಾಣನ ಬಿಡಬಾರ್ದು. ಈ ಕಮ್ಮಿ ಹಂತದ ಮೇಳನ ಉದ್ದೇಶ ಇನ್ನೊಂದು ಅಂತ ಹೇಳಿದರೆ, ಇದು ವಾತಾವರಣದಲ್ಲಿ ನೈಟ್ರೋಜನ್ನ ಬೇರಲ್ಲಿ ಫಿಕ್ಸ್ ಮಾಡೋದ್ರಿಂದ ನೆಲದಲ್ಲಿರುವ ಸಾರವನ್ನು ಜಾಸ್ತಿ ಮಾಡ್ತದೆ. ಹಾಗಾಗಿ ಅದಕ್ಕೆ ಎರಡು ರೀತಿ ಉಪಯೋಗ ಇದೆ, ನೆರಳು ಕೊಡುತ್ತೆ, ಮಣ್ಣನ್ನು ಚೆನ್ನಾಗಿ ಮಾಡ್ತದೆ. ನಿಮ್ಮ ಇವತ್ತಿನ ಈ ಕಾರ್ಯಕ್ರಮ, ನಿಮ್ಮ ತಂಡದ ಕಾರ್ಯಕ್ರಮ ಏನಿದೆ ಕಾವೇರಿ ಕೂಗು, ಪ್ರಕೃತಿಯ ಉಳಿಸೋಕ್ಕೆ ನಾವು ಮಾಡಲೇಬೇಕಾದ ಅನಿವಾರ್ಯ ಕರ್ತವ್ಯ ಹೌದು. ನಮ್ಮ ಮನುಷ್ಯನ ಪ್ರತಿಯೊಂದು ಪ್ರತಿ ಮುಖ್ಯ ಕರ್ತವ್ಯ ಇದೇನೆ ಹೌದು. ನಾವು ಪ್ರಕೃತಿಯಿಂದ ದಿನ ತಿಂತನೇ ಇದ್ದೀವಿ, ನಾವು ವಾಪಸ್ ಕೊಡುವಂಥ ಸ್ಥಿತಿ ಹೋಗಲೇ ಇಲ್ಲ, ಯಾವತ್ತು ಯೋಚನೆ ಮಾಡಲೇ ಇಲ್ಲ. ಆ ಯೋಚನೆ ಮಾಡುವಂಥ ಈ ನೆನಪಿಸುವಂಥ ಕಾರ್ಯ ನೀವು ಮಾಡ್ತಾಯಿದ್ದೀರಿ, ಇದಕ್ಕೆ ನಾವು ನಿಮ್ಮ ಕಾರ್ಯಕ್ಕೆ ನಾವು ಶಿರಸಾವಹಿಸಿ ತಲೆಬಾಗ್ತೀವಿ, ಅದಕ್ಕೆ ಅಷ್ಟು ಗೌರವ ಕೊಡ್ತೀವಿ ನಾವು. ಈ ಪ್ರಕೃತಿಗೆ ನಾವು ಹೋಗುವಾಗ ಕೊಡುವುದು ಒಂದೇ ಒಂದು ಲಾಸ್ಟಿಗೆ ಕೊಡ್ತೀವಿ, ಮೂರಷ್ಟು ಪೂಜೆ ಅಷ್ಟು ಮಾತ್ರ ನಮ್ಮದು ಅಂತ ಕೊಡೋದು ನಾವು, ಮತ್ತೇನು ಕೊಡ್ತಾ ಇಲ್ಲ ನಾವು. ಇದ್ದಷ್ಟು ಜೀವನವನ್ನು ನಾವು ಹಾಳು ಮಾಡೋ ಕಲಿತೀವಿ. ಈ ರೀತಿ ಮನುಷ್ಯನ ಧರ್ಮ ಆಗಬಾರ್ದು. ಮನುಷ್ಯನ ಧರ್ಮ ಅಂದರೆ ಪ್ರಕೃತಿಗೋಸ್ಕರ ಅವನು ಸಹ ಬದುಕಿ ಪ್ರಕೃತಿಯನ್ನು ಹಾಳು ಮಾಡದೇ ಇರುವುದೇ ಧರ್ಮ ಅಂತ. ಆ ಧರ್ಮಕ್ಕೆ ನಾವು ಯೋಚನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಆ ಧರ್ಮದ ಬಗ್ಗೆ ನೀವು ಎಚ್ಚರಿಸ್ತಿದ್ದೀರಿ, ಎಚ್ಚರಗೊಳಿಸ್ತಿದ್ದೀರಿ ಬೆಳೆಗಾರರನ್ನು. ಈ ನಿಟ್ಟಿನಲ್ಲಿ ನಿಮ್ಮ ವರ್ಕಿಗೆ ಎಲ್ಲರೂ ಸಹ ಕೈಗೂಡಿಸಲಿ, ಎಲ್ಲರೂ ಸಹಯೋಗ ಆಗಲಿ, ಇದಕ್ಕೆ ಸಹಕರಿಸಲಿ.